ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ನಾವು ಸೂಪರ್ ಆಗಿದೆ. ಇವತ್ತಿನ ಲಕ್ಷ್ಮಣ ನನ್ನ ಮಗ ನಮಗೆ ವಿಜಯ್ ಬಂದೆ. ಅವ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಲೇ. ಆಮೇಲೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಮನೆಯೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಆರಾಮಿಲ್ಲ ಫ್ರೆಂಡ್ಸ್. ಫುಲ್ ಸುಸ್ದಾ ಹೊಡಿದಾರೆ, ಬನ್ನಿ ತೋರಿಸ್ತೀನಿ. ಇದೆಲ್ಲ ಬೇಕಾಗಿರ್ಲಿಲ್ಲ, ಫುಲ್ ಮತ್ತೆ ಬೇರೆ ತರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ತಟ್ಟೆ ಸ್ಟ್ಯಾಂಡ್ ಇರಲಿಲ್ಲ, ತಟ್ಟೆ ಸ್ಟ್ಯಾಂಡ್ ಬಂದ್ಬಿಟ್ಟಿದೀಗ ನೋಡಿ. ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗ್ಲಾಸ್ದು ಒಂದು ಬಾಟ್ಲಿ ಇತ್ತಲ್ಲ, ಅದರೊಳಗೆ ಹಾಕ್ಬಿಟ್ಟು ಒಂದು ಗಿಡ ಇತ್ತಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಇಲ್ಲೊಂದು ಗಿಡ ಕಟ್ ಮಾಡಿ ಹಾಕಿದ್ದಾರೆ, ನನ್ನ ತುದಿ ಕಟ್ ಮಾಡ್ರಿ ಅಂತ ಹೇಳಿದ್ದೆ. ಕಟ್ ಮಾಡ್ಬಿಟ್ಟು ಬಿಸಾಕ್ಬೇಕಲ್ಲ ಅಂತ ಹಿಂಗೆ ಹಾಕಿಟ್ಟಿದ್ದಾರೆ. ಸೊ ನೈಸ್ ಐಡಿಯಾ ನೋಡಿ, ಏನೇನು ಚೇಂಜ್ ಮಾಡಿದ್ದಾರೆ. ನೀರು ಬಾಟ್ಲಿ ಇಲ್ಲಿ ಬಂದಿದೆ ನೋಡಿ, ಇಲ್ಲೆಲ್ಲ ಏನೇನು ಜೋಡಿಸ್ಕೊಂಡಿದ್ದಾರೆ ಕ್ಲೀನಾಗಿ. ಮನೆ ಹತ್ರ ಯಾಕೆ ಸುಮ್ಮನೆ ಇರಬೇಕು, ಅಸಹ್ಯವಾಗಿ ಕಾಣಬಾರ್ದು ಅಂದ್ಬಿಟ್ಟು. ನಾನು ಬರ್ತಿದ್ದಂಗೆ ಶಾಕು ನಮಗೆ, ಏ ಇದೇನು ರೀ ಈ ಥರ ಮಾಡಿಬಿಟ್ಟಿದ್ರ ಅಂತ. ಇಲ್ಲೊಂದು ಗಿಡ, ಅಲ್ಲೊಂದು ಗಿಡ, ವಾಹೌ ಫುಲ್ಲು ಮನೆ ತುಂಬ ಚೆನ್ನಾಗೈತೆ. ಒಂಥರ ಚೆನ್ನಾಗೈತೆ ನೋಡೋಕೆ ಅರೇಂಜ್ಮೆಂಟ್ಸ್. ಇದು ನನಗೆ ತುಂಬ ಇಷ್ಟ ಆಗೋಯ್ತಿದ್ದು. ಥ್ಯಾಂಕ್ ಯು, ನೋಡಕ್ ಖುಷಿ ಆಗ್ತೈತಿ. ತಟ್ಟೆ ಸ್ಟ್ಯಾಂಡು ಇರಲಿಲ್ಲ, ನಾನು ಮೇಲ್ ಬಿಸಾಕಿದ್ದೆ. ಮತ್ತೆ ತಗೊಂಡವ್ರಿ, ಮತ್ತೆ ಇಲ್ಲಿ ಇರಲ್ಲ, ಇವ್ರು ಎತ್ತಿಸ್ತಾರೆ ನೋಡಿ. ಇಲ್ಲೆಲ್ಲ ಖಾಲಿ ಬಾಟ್ಲ್ ಇದಾವೆ, ಅವಾಗೆಲ್ಲ ಏನೋ ಜೋಶಲ್ಲಿ ತಂದು ಯೂಸ್ ಇಲ್ಲ ಅಂದ್ಬಿಟ್ಟು ಇವಾಗ ನೀರು ಬಾಟ್ಲ್ ಹಾಕಿಟ್ಟಿದ್ದಾರೆ. ನಮ್ಮ ಡ್ಯೂಟಿ ಟೈಮಿಂಗ್ಸ್ ಬೇರೆ ಚೇಂಜ್ ಆಗಿದೆ. ಇವಾಗ ಬೆಳಗ್ಗೆ 8:30 ಹೋಗ್ಬಿಟ್ಟು ಸಂಜೆ 7 ಗಂಟೆಗೆ ಬರಬೇಕು. ಸೊ 2 ಅವರ್ ಓಟಿ ಕೊಡ್ತಾ ಇದ್ದಾರೆ. ಸೊ ಇನ್ನು ಸ್ವಲ್ಪ ಕಷ್ಟ ಕೊಡೋಣ ನಮಗೆ ಅಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಹುಡುಗರಿಗೆ ಎಲ್ಲರಿಗೂ ಅಂದ್ಬಿಟ್ಟು. ಸೊ ನಮ್ಮ ಓನರ್ಗೆ ಕೆಲಸ ಇಲ್ಲ ಅಂದರೆ ನಮಗೆ ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟು ಏನು ಮಾಡ್ತಾರಲ್ವಾ. ಬರ್ತಾ ಹಾಲು ಮೊಸರು ತಗೊಂಬನ್ನಿ ಅಂದರು, ತೊಗೊಂಡು ಬಂದಿದ್ದೀನಿ. ಇವಾಗ ಕಾಫಿ ಕಾಯಿಸಿ ಕೊಡ್ತಾರೆ ನಮ್ಮ ನವಿ ಅವರು. ಸೊ ನಿಮ್ಗೆ ಇಷ್ಟವಾಗಿರೋದು ಏನೋ ಒಂದು ತಂದಿದ್ದೀನಿ. ಏನು ತಂದಿದ್ದೀನಿ ಹೇಳಿ ಫ್ರೆಂಡ್ಸ್? ಡೈರಿ ಮಿಲ್ಕ್. ಖುಷಿ ಪಡ್ತಾರ ಬೇಜಾರು ಪಡ್ಕೋತೀರಾ ನೀವು? ನೋಡಿ ಫ್ರೆಂಡ್ಸ್, ಫೇಸ್ ಕಟ್ ನೋಡಿ ಅವ್ರದ್ದು ನೋಡಿ ಫ್ರೆಂಡ್ಸ್. ಗಂಡ ಪ್ರೀತಿಯಿಂದ ತಂದ್ಕೊಟ್ರು ಇವ್ರಿಗೆ. ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದು ಬೇಕಂತೆ. ಇದು 20 ರುಪೀಸ್ ಅಮ್ಮ. ಇದರ ಇದನ್ನೇ ಖುಷಿ ಪಡ್ಕೊಂಡು ತಿನ್ನು. ಅದು ಕೇಳಿದೆ 100 ರೂಪಾಯಿನ ಕಡಿಮೆ ಇಲ್ಲ ಅಂದರು. 100 ರೂಪಾಯಿ ಚಾಕ್ಲೇಟಿಗೆ ಬಜೆಟ್ ಬೇಡ ಅನಿಸ್ತು, ಅದಕ್ಕೆ 20 ರೂಪಾಯಿ ತಂದಿದ್ದೀನಿ. ಸೊ ಪ್ರೀತಿ ಬೇಡವಾ? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ಬೇಕು. ವಿಡಿಯೋ ಕಟ್ಟಾಕದೆ ಕಾಯ್ತಿದ್ಲು ಫ್ರೆಂಡ್ಸ್ಗಳು. ಥೂ, ಆ 80 ಸೋ ಮಚ್ ಅಂತ ಬೈತಾ ಇದ್ದಾಳೆ. ವಿಡಿಯೋ ಮುಂದೆನೆ ಹೇಳ್ಬೋದಿತ್ತಲ್ವಾ ನಂಗೆ ಇಷ್ಟ ಇಲ್ಲ ಇದು ಅಂತವಾ? ಇಷ್ಟನಾ ಇಷ್ಟ ಇಲ್ವಾ? ಒಪ್ಪದ ಮನಸ್ಸಿನಿಂದ ಇಷ್ಟ ಅಂತ ಹೇಳುತ್ತಿರುವುದು ಇದೇ ಹುಡುಗಿ. ಏನು ಮಾಡೋಕ್ಕಾಗಲ್ಲ, ಬೇಜಾರು ಪಡ್ಕೋತಿರೋ ಅಂತ. ನಾವು ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲಮ್ಮ. ಸೊ ಬನ್ನಿ ಆಚೆ ಕಡೆ ಹೋಗ್ಬಿಟ್ಟು ಗಿಡ ನೋಡೋಣ ಯಾವ ರೀತಿ ಏನು ಮಾಡಿದ್ದಾರೆ ಅಂತ. ನೋಡಿಲ್ಲ, ಓಹೋ ಬೋಳ ಬೋಳ ಕಾಣಿಸ್ತೈತೆ ಮೇಲ್ಗಡೆ. ತುದಿ ಮಾತ್ರ ಕಟ್ ಮಾಡಿದ್ದಾರೆ, ಗೆಡ್ಡೆ ಏನು ಮಾಡಿಲ್ಲ. ಸೊ ಹಾಗೆ ನಿನ್ನೆ ವಿಡಿಯೋಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕೇ ಬೇಕು. ಸೊ ಮಾಡೇ ಮಾಡ್ತೀರಾ. ಸೊ ನೋಡೋಣ ಹೆಂಗೆ ಹೋಗ್ತಾ ಇರುತ್ತೆ ನಮ್ಮ ಲೈಫ್. ನಿನ್ನೆ ತುಂಬಾ ಮಾತಾಡ್ಬಿಟ್ಟಿದ್ವಿ, ಅದರಲ್ಲಿ ತುಂಬ ಕಟ್ ಮಾಡಿಬಿಟ್ಟಿದ್ವಿ ಫ್ರೆಂಡ್ಸ್. ಏನೇನೋ ಮಾತಾಡ್ಬಿಟ್ಟಿದ್ದು ಅದೆಲ್ಲ ಕಟ್ ಮಾಡಿಸಿದ್ದಾರೆ ನಮ್ಮದು. ಇದು ಬೇಡ ಇದು ಬೇಡ ಮಾತಾಡ್ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡಿರ್ತೀವಿ. ವಿಡಿಯೋ ಎಡಿಟಿಂಗ್ ಅಲ್ಲಿ ಕೂತಾಗಲೇ ಗೊತ್ತಾಗೋದು, ಓಹ್ ಏನೇನೋ ಮಾತಾಡಿದ್ವಿ, ಇದು ಹೊರಗಡೆ ಹೋದ್ರೆ ಇನ್ನ ಬೇರೆ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಕಟ್ ಮಾಡಿಸಿದ್ದಾರೆ. ಏನ್ ಅನ್ಕೊಳಲ್ಲ, ಬಟ್ ಇರ್ತಾರಲ್ಲ ಅವ್ರು ಒಬ್ಬೊಬ್ರು ಬೇಜಾರು ಮಾಡ್ಕೋತಾರೆ. ಬೇಜಾರು ಯಾಕೆ ಮಾಡ್ಕೋತಾರೆ ಅಂದ್ರೆ ಎಲ್ಲಾರ್ಗು ಇರುತ್ತಲ್ಲ ಕಷ್ಟ. ಇವು ಕಮೆಂಟ್ಸ್ ಎಲ್ಲ ನೋಡಿದೆ, ನಿಮ್ ತರನೇ ತುಂಬಾ ಕಷ್ಟಪಟ್ಟು ನಾವು ಮೇಲ್ ಬಂದಿನಿ ಅಂತ ಹೇಳ್ತಾ ಇದ್ರಿ, ಅದೆಲ್ಲ ನೋಡಿ ನಮ್ಗೂ ಖುಷಿ ಆಗ್ತಿತ್ತು. ಸೊ ನಮ್ಗೊಂಥರ ಪಾಸಿಟಿವ್ ಸಂಡೆ ಊರ್ಗ ಹೋಗ್ತಾ ಇದೀವಿ, ಕರ್ಕೊಂಡ್ ಬರ್ತೀವಿ. ವಿಡಿಯೋ ಕಾಲ್ ಮಾಡಿದ್ರೆ ಒಂಥರ ಅಯ್ಯೋ ಇಷ್ಟು ಬಿಟ್ಟಿದೀವಲ್ಲಪ್ಪ ಅನ್ಸದೆ. ಅದಂದ್ರೆ ಊರೂರಲ್ಲಿ ನೆಟ್ವರ್ಕ್ ಸಿಗಲ್ಲ ಫ್ರೆಂಡ್ಸ್, ಕ್ಲೀನ್ ಆಗು ಕಾಣಿಸಲ್ಲ. ಅವನು ವಿಡಿಯೋ ಕಾಲ್ ಮಾಡಿದ್ರೆ ಸ್ಟ್ರಕ್ ಆಯ್ತಾನೆ ಇರುತ್ತದು. ಮಾಡೇ ಕಳಿಸಿಲ್ಲ, ಒಂದೇ ಒಂದ್ ವಿಡಿಯೋ ಮಾಡ್ ಕಳ್ಸಿದಾರೆ, ಅದೇ ತಾತ ತಾತ ಅಂತ. ಅದೊಂದು ನೀವು ನೋಡಿದಿರಲ್ಲ, ಅದೊಂದ್ ವಿಡಿಯೋ ಕತ್ಲೇನ್ ಮಾಡವ್ರು ಸರಿಯಾಗಿ ಹೊರಗಡೆ ಬೆಳಕಿದ್ದಂಗ್ ಮಾಡಿಲ್ಲ. ಅದನ್ನೆಲ್ಲ ನೋಡಿ ನಮ್ಗಂತೂ ಬಿಟ್ಟಿರಕ್ ಆಗಿಲ್ಲ.
ಸೊ ಭಾನುವಾರ ಹೋಗ್ಬಿಟ್ಟು ನಮ್ಮ ಅಮ್ಮನೂ ನಮ್ಮ ದೀವನು ಕರ್ಕೊಂಡ್ ಬರ್ತೀನಿ. ನಮ್ಮ ಅಮ್ಮ ಅಂತ ತುದಿಗಾಲಲ್ಲಿ ನಿಂತ್ಬಿಟ್ಟಿದ್ದಾರೆ, ಯಾವಾಗ ಬೆಂಗಳೂರಿಗೆ ಹೋಗ್ತೀನಿ ಅಂತ. ಸೊ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿದ್ರೇನೆ ಅವ್ರಿಗೆ ಆರಾಮ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಈಗ ನಾವು ಬೇರೆ ಕಡೆ ಹೋಗಿದ್ರೆ ನಮ್ಗೆ ಹೆಂಗ ಅನ್ಸುತ್ತೆ. ಸ್ವಲ್ಪ ಮುಂಚೆ ಅಲ್ಲೇ ಇದ್ದಿದ್ದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಮನೇಲೆ, ನಮ್ಮ ಅತ್ತೆ ಮಾವರ ಮನೇಲಿ. ಸೊ ಇಲ್ಲಿ ಇದ್ಬಿಟ್ಟು ಅಲ್ಲಿಗೆ ಹೋಗಿದಾರಲ್ಲ, ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ. ನಮ್ಮ ಅಜ್ಜಿ ಹತ್ರನೇ ಅಡ್ಜಸ್ಟ್ ಆಗ್ತಿಲ್ಲ ನಮ್ಮ ಅಮ್ಮಗೆ. ಬರ್ತೀನಿ ಬರ್ತೀನಿ, ಹೋದವರನ್ನಕ್ಕಿಂತ ಮುಂಚೆ ಅವ್ರನ್ನ ನಮ್ಮ ನವಿ ಕರ್ಕೊಂಬರ್ಕ ಹೋಗಿದ್ದಾರೆ ಅವಾಗಲೇ ಬರ್ತೀನಿ ಅಂತ ಕೂತಿದ್ರು. ಸೊ ಬೇಡ, ಒಂದು ಸ್ವಲ್ಪ ದಿನ ಇರು, ರೆಸ್ಟ್ ತಗೋ ಅಲ್ಲಿ ಅಂದ್ಬಿಟ್ಟು ನಾನೇ ಬಿಟ್ಬಿಟ್ಟು ಬಂದಿದ್ದೆ. ಸೊ ನಮ್ಮ ಅಮ್ಮನ ಬರ್ತಾ ಇದ್ದಾರೆ ಫೈನಲಿ, ನಮ್ಮ ದೀವನು ಬರ್ತಾ ಇದ್ದಾನೆ. ಫುಲ್ ಸೆಟ್ಲ್ ಅವಾಗ. ಸೊ ಊರ್ಗೆ ಹೋಗ್ತೀರಾ, ಏನೋ ಪ್ಲಾನ್ ಇದೆಯಾ? ನೋಡಿ ಫ್ರೆಂಡ್ಸ್, ಊರ್ಗೆ ಹೋಗ್ತೀನಿ ಅಂತ ಇನ್ನೂ ಆಸೆ ಬೇರೆ ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ ಮತ್ತೆ ಇಲ್ಲಿಗೆ ಬಂದಾಗ ಚೆಕ್ ಮಾಡ್ಸೋದ್ಮೇಲೆ ಕಳ್ಸ್ಕೊಡಿ ಅಂತಾಗಿ ಇವಾಗ ಹೋಗ್ತೀನಿ ಅಂತ. ಬೇಡ ಬಂದ್ಬಿಟ್ಟಿದ್ಯಲ್ಲ ಬಿಡು, ಬೇಡ ಹೋಗೋದು ಅಂತ ಗೊತ್ತವ್ರೆ. ಇವಾಗ ಇವ್ರು ಹೋದ್ರೂ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಬೇಡ, ಅವ್ರಿಗೇನ್ ಪ್ರಾಬ್ಲಮ್ ಆಗಲ್ಲ, ಆದ್ರೂ ಬೇಡ ಬಿಡ ಅಂತ ಬಂದ ಆದ್ಮೇಲೆ ಬಂದಿದಾರಲ್ಲ ಅದಕ್ಕೆ ಬೇಡ ಅಂತ ಸುಮ್ಮನಾಗಿದೆ. ಮತ್ತೆ ನನಗೆ ಹಿಂಸೆ, ಮತ್ತೆ ಇವ್ರು ನೋಡಕ್ ಹೋಗ್ತಾ ಇರ್ಬೇಕಾ ವಾರ ವಾರ ಅದಿಲ್ಲ, 15 ತಿಂಗಳಿಗೆ ಒಂದ್ಸಲ ಗಾಡಿಗೆ ಪೆಟ್ರೋಲ್ ಅಂದೆ. ನನ್ಗೆ ಕೆಲ್ಸ ಬೇರೆ ಡೌನ್ ಆಗಿದೆ, ಅದ್ರಿಂದ ನನ್ ಗಾಡಿ ಪೆಟ್ರೋಲ್ ಬೇರೆ, ನನ್ ಗಾಡಿನ ದೊಡ್ಡ ಗಾಡಿ ಜಾಸ್ತಿನೇ ಕುಡಿಯುತ್ತೆ ಪೆಟ್ರೋಲ್, ಅದ್ರಲ್ಲಿ ಬೇರೆ ಇವರು ಅತ್ತ ಬನ್ನಿ ಇತ್ತ ಬನ್ನಿ ಆಮೇಲೆ ವಿಡಿಯೋದಲ್ಲಿ ಅದೆಲ್ಲ ಹೇಳ್ಬೇಡ್ರಿ ನೀವು ಅಂತ ಕಂಡೀಷನ್. ಸೊ ಅದ್ರಿಂದ ಅಪ್ಪನ ಅದಕ್ಕಿಂತ ಜಾಸ್ತಿನೇ ತಗೊಂಡ್ ಕೊಡ್ತಾರೆ. ಅಂದ್ರೆ ನಮ್ಮ ಅಪ್ಪ ಕಟ್ಟಿಟ್ಟಾಗಿರ್ಬೇಕು ಹಿಂಗೆ ಅಂತೆಲ್ಲ ಹೋಯ್ತಲ್ಲ ಫ್ರೆಂಡಂಗೆ ಏನಾದ್ರು ತಿನ್ಬಿಡೋದು ತರಿಸ್ಕೊಂಡು ತಿನ್ನ ಅಂತ ಅದಲ್ಲ, ಬಟ್ಟೆ ಆಗಿತ್ತೆ ಇದು. ಈಗ ಅಮಿಷಾದಲ್ಲಿ ನೋಡೋದು ಇಲ್ಲಾಂದ್ರೆ ಅಮೆಝಾನು ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದು ಕಳ್ಸೋದು ನನಗೆ, ಇದು ಬರ್ಬೇಕಷ್ಟೇ. ಇಲ್ಲಿದ್ರೆ ಒಂಚೂರು ಕಡಿಮೆ, ಅಲ್ಲಿ ಹೊರಗಡೆ ಇದ್ರೆ ಬಿಡು ಪ್ರೀತಿನೇ ಇಲ್ಲ ತಗೊಂಡ್ ಕೊಡಲ್ಲ ಅಂತಂದ್ರೆ ತಗೊಂಡ್ ಕೊಡ್ತಾರೆ. ಇಲ್ಲಿ ಇದ್ರೆ ಇಲ್ಲಿ ಇವ್ರಿಗೆ ಜವಾಬ್ದಾರಿ ವಹಿಸಿದೀನಿ ಫ್ರೆಂಡ್ಸ್, ಇವರೇ ಮನೆ ನೋಡ್ಕೊಳ್ಳೋದು. ಸೊ ನನ್ಗೆ ಇಷ್ಟಿದೆ ಸಾಲ ಅಂತ ನಾನು ಹೇಳಿದ್ದೀನಲ್ವ, ಆ ಸಾಲ ನನಗೆ ಸಂಬಳ ಇವ್ರಿಗೆ ವಹಿಸಿದ್ದೀನಿ. ಸೊ ಅದರಿಂದ ಏನಾರು ತಗೋ, ಏನಾರು ಮಾಡ್ಕೋ, ನಿನಗೆ ಬಿಟ್ಟಿದ್ದು ಸಂಸಾರ ನಡೆಸೋದು. ಫ್ರೆಂಡ್ಸ್ ಇನ್ನೊಂದು ಯೂಟ್ಯೂಬ್ ಅಮೌಂಟ್ 3 ತಿಂಗಳಿಗೋ 4 ತಿಂಗಳಿಗೋ 5 ತಿಂಗಳಿಗೋ ಬರುತ್ತೆ. ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ವಿಡಿಯೋ ಮಾಡಕ್ಕೂ, ಪಾಪ ಹಿಡ್ಕೊಂಡು ಮಕ್ಳು ಇಬ್ರು ಹಿಡ್ಕೊಂಡು ಅಲ್ಲಿ ಮಾಡಿದ್ದೀನಿ, ಅಲ್ಲಾಗ್ಲಿ ಇಲ್ಲಾಗ್ಲಿ ದೀವನ್ ಇಟ್ಕೊಂಡು ಎಷ್ಟು ಮಾಡಿದ್ದೀನಿ ನಾನು ಒಬ್ಳೇನೆ. ನೀವೆಲ್ಲ ನೋಡಿದ್ದೀರಾ ದೀವನ್ ಇಟ್ಕೊಂಡು ಎಷ್ಟು ಕಷ್ಟ ಪಡ್ತೀರಾ ಸಿಸ್ಟರ್, ರೆಸ್ಟ್ ಮಾಡಿ ಹಂಗೆ ಹಿಂಗೆ ಅಂತ ಎಷ್ಟೆಲ್ಲ ಮಾಡಿದ್ದೀನಿ. ನನಗೂ ಅದ್ರಲ್ಲಿ ಅಮೌಂಟ್ ಕೊಡ್ಬೇಕು ತಾನೇ. ಹೊಸತಿ ಬರ್ತಡೇಲಿ ಏನಂತ ಹೇಳಿದ್ರು, ನನ್ನ ಅಮೌಂಟ್ ನಂಗೆ ಕೊಡಿಸ್ತಾಳೆ ಅಂತ ಹೇಳಿದ್ರು. ಇವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂದ್ರೆ ವಿಡಿಯೋನ ಎಲ್ಲರೂ ಹಂಗೆ ಅನ್ಕೊಳ್ಳಲ್ವಾ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಹೊಸದಿ ನನ್ ದುಡ್ಡಲ್ಲಿ ಕೊಡ್ಸಿರೋದು, ನಮ್ಮ ಅಪ್ಪ ನಂಗೆ ಅಂತ ಕೊಟ್ಬಿಟ್ಟು ಹೋಗಿದ್ರಲ್ಲಿ ಕೂಟ್ ಮಾಡಿ ಕೊಟ್ಟಿದ್ವು, ಕೊಡ್ಸಿ ಬರ್ತಡೇ ಮಾಡಿದ್ದು. ಇವ್ರೇನು ನನ್ ದುಡ್ಡಲ್ಲಿ ನಂಗೆ ಮಾಡ್ತಾಳೆ ಅಂತ ವಿಡಿಯೋದಲ್ಲಿ ಹೇಳಿ ಎಲ್ಲಾರು ನನ್ನ ಫ್ರೆಂಡ್ಸ್ ಕೂಡ ನಂಬ್ಕೊಬಿಡ್ತಾರೆ ಅವ್ರ ದುಡ್ಡಲ್ಲಿ ಅವ್ರಿಗೆ ಕೊಡ್ಸ್ತಾರಲ್ಲ ಅಂತಂದ್ರಿ. ಅದಕ್ಕೇನೆ ಯೂಟ್ಯೂಬ್ ಅಮೌಂಟ್ ಎಷ್ಟೇ ಬರ್ಲಿ ಅದ್ರಲ್ಲಿ ನನ್ಗೆ ನಿಮ್ಗೆ ಅರ್ಧ ಅರ್ಧ, ನಾನು ಮಾಡ್ತೀನಿ ಇವ್ರು ಮಾಡ್ತಾರಲ್ಲ ಅದ್ರಲ್ಲಿ ಅರ್ಧ, ಕಡಿಮೆನೆ ಬರೋದು ಏನ್ ಜಾಸ್ತಿ ಬರಲ್ಲ. ಅದ್ರಲ್ಲೂ ಸ್ವಲ್ಪ ಸ್ವಲ್ಪ ಇಬ್ರಿಗೂ ಒಂದೇ ಸಮ ಬರ್ಬೇಕಲ್ಲ. ಆಯ್ತು ಮೇಡಮ್, ಏನು ಗೊತ್ತಾ ಫ್ರೆಂಡ್ಸ್, ಕೊಡೋದೇ ಇಲ್ಲ, ಮುಂದೊಂದ್ ಸಲ ಕೊಡ್ತೀನಿ, ಪ್ರತಿ ಸಲನೂ ಮುಂದೊಂದ್ ಸಲ ಕೊಡ್ತೀನಿ. ಬಂದಿರೋದೇ ಒಂದ್ ಎರಡ್ ಸಲ ಬಂದೈತೆ, ಅದನ್ನು ಅಷ್ಟೇ ಮುಂದೊಂದ್ ಸಲ ಕೊಡ್ತೀನಿ ಬಿಡು, ಅವಾಗ ಕೊಡ್ತೀನಿ ಬಿಡು, ಇವಾಗ ಕೊಡ್ತೀನಿ, ನಂಗ್ ಕೊಟ್ಟೇ ಇಲ್ಲ ಅದ್ರಲ್ಲಿ ಅಮೌಂಟ್. ಆಯ್ತಮ್ಮ ಆಯ್ತು, ಅದ್ ಫಸ್ಟ್ ಸಲ ಪೇಮೆಂಟ್ ನೋಡಿ ಫ್ರೆಂಡ್ಸ್, ಬರ್ತ್ಡೇಗೆ ನನಗೆ ಪಾರ್ಟಿ ಕೊಡ್ಸಕ್ಕೆ ಯೂಟ್ಯೂಬ್ ಪೇಮೆಂಟ್ ಕೇಳ್ತಾ ಇದಾರೆ. ಹಂಗಲ್ಲ ಫ್ರೆಂಡ್ಸ್, ನನ್ಗೂ ಆಸೆ ಇರ್ತದೆ ನನ್ ಪೇಮೆಂಟ್ ಅಲ್ಲಿ ನನ್ಗೂ ಏನಾರ ನನ್ನ ಗಂಡನ್ ಕೊಡ್ಸ್ಬೇಕು ಅಂತ. ಇವಾಗ ಇವ್ರು ಹೆಂಗ್ ದುಡ್ಡಿದ್ದ ನನಗೆ ನಾನ್ ತಿನ್ಬೇಕು ಅನ್ನೋದಕ್ಕಿಂತ ನನ್ ಗಂಡಂಗ್ ಹಂಗ್ ಕೊಡ್ಸ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಇವ್ರು ಏನಂದ್ರೆ ಇವ್ರ ದುಡ್ಡಿದ್ರಲ್ಲಿ ಕೊಟ್ಬಿಡ್ತಾರೆ ಕೊಡ್ಸ್ತಾರೆ ಅದು ಇದನ್ನ. ಆಮೇಲೆ ನಾನೇನಾರ ನನ್ ಕಡಿಮೆ ಅಮೌಂಟ್ ಇರುತ್ತೆ, ನಾನೇನಾರ ಬರ್ತಡೆಗೆ ಇವ್ ಗೊಂಬೆ ಅದು ಇದು ತಗೊಂಡ್ ಕೊಟ್ರೆ ಅದ್ ಕರ್ಡಿ ಆ ಕರ್ಡಿನ ತಗೊಂಡ್ಬಿಟ್ಟು ನಾನ್ ನಿಮ್ಗೆ ವೆಡ್ಡಿಂಗ್ ಆನಿವರ್ಸರಿಗೆ ಹೆಂಗ್ ಕೊಡ್ಸಿದ್ದೆ ಹಂಗೆ ಹಿಂಗೆ ಅಂತ ರೇಟ್ ಸರ್. ಅದ್ರ ಬದಲು ನನ್ನ ಅಮೌಂಟ್ ನಾನೇ ಕೂಡ್ಸ್ ಮಾಡಿಕೊಂಡ್ರೆ ಅವಾಗ ಕೊಡ್ಸ್ಬೋದಲ್ಲ ಅಂತ ಅಷ್ಟೇನೆ. ನೋಡಿ ಹಿಂಗ ಆಡ್ತಾರೆ ಅಂತ ಫುಲ್ ಬಿಬಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್, ಮಾತಾಡ್ತಾ ಇಲ್ಲ ಅಂದ್ರೆ ಜೋರಾಗಿ ಮಾತಾಡ್ತೀನಿ ಅಷ್ಟೇನೆ. ಬೇವತೋ ಇದಾರೆ ನೋಡಿ ಸೈಡ್ ಅಲ್ಲಿ ಎಂತ ಬರೀ ಸುಳ್ಳು ಫ್ರೆಂಡ್ಸ್ ಅವರು ಮಾತಾಡೋದು ಜಾಸ್ತಿ. ಅದಕ್ಕೋಸ್ಕರನೇ ಈ ತರ ಪಾಸಿಟಿವ್ ಬೇಡ ಅಂತಾನೆ ಸಂಸಾರ ಜವಾಬ್ದಾರಿ ನಮ್ಮ ನವಿಗೆ ವಹಿಸಿದೀವಿ. ಸೊ ಯೂಟ್ಯೂಬ್ ಪೇಮೆಂಟ್ ಇವ್ರಿಗೆ, ನನ್ನ ಸ್ಯಾಲ್ರಿನ ಇವ್ರಿಗೆ, ಮನೆ ಮೇಂಟೆನೆನ್ಸ್ ಇವ್ರಿಗೆ, ಸಾಲನು ಇವ್ರಿಗೆ. ಸೊ ಬೆಸ್ಟ್ ಅಲ್ಲ ಅಯ್ಯ, ಬೆಸ್ಟ್.
ಇವಾಗ ಸ್ವಲ್ಪ ಕೆಲಸ ಇದೆ, ಮಾಡ್ಕೊಳ್ಳೋಣ ಮನೆ ಕೆಲಸ, ಅಡುಗೆ ಮಾಡೋದು, ಊಟ ಮಾಡೋದು. ಸೊ ಹಾಗೆ ನಮ್ಮ ಖುಷಿ ಬೇಬಿಗೆ ತುಂಬ ಜನ ಕೇಳ್ತಾನೆ ಇರ್ತಾರೆ, ಎಷ್ಟು ತಿಂಗಳು ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ. ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀವಿ, ಪ್ರತಿ ವಿಡಿಯೋದಲ್ಲೂ ಒಬ್ಬರೆಲ್ಲ ಹೊಸ್ದಾಗಿ ಬರ್ತಿರ್ತಿರಲ್ವ, ಕೇಳ್ತಾನೆ ಇರ್ತೀರ. ಸೊ ನಾಳೆಗೆ 1ನೇ ತಾರೀಕಿಗೆ ಈ ವಿಡಿಯೋ ನೋಡ್ತಿದ್ದೀರಲ್ವ, ಇವತ್ತ 4 ತಿಂಗಳು ಕಂಪ್ಲೀಟ್ ಆಗಿ 5ನೇ ತಿಂಗಳಿಗೆ ಬಿದ್ದಿದೆ. ಓಕೆನಾ ಗೈಸ್? ಐದು ತಿಂಗಳು ನಾಳೆಯಿಂದ ನಡೀತಾ ಇರುತ್ತೆ. ಏನಾಗಲ್ಲ ಅಷ್ಟು, 3 ತಿಂಗಳಿಗೆ 3 ಇಂಜೆಕ್ಷನ್ ಅಂತೆ, 2 ಡ್ರಾಪ್ ಅಂತೆ. ಕೇಳ್ದು ಪರವಾಗಿಲ್ಲ, ಲೇಟ್ ಆಗಿ ಹಾಕ್ಸಿದಿರಲ್ವ, ಲೇಟ್ ಆಗಿ ನೆಕ್ಸ್ಟ್ ಹಾಕ್ಸ್ತೀವಿ ಏನಾಗಲ್ಲ ಅಂತ ಕೇಳ್ಕೊಂಡ್ ಬಂದಿದ್ವಿ ಹಾಸ್ಪಿಟಲ್ ಹೋಗಿ. ಸೊ ಈ ಗುರುವಾರ ಬಕ್ರೀದ್ ಹಬ್ಬ ಇದ್ರಿಂದ ಪ್ರಾಬ್ಲಮ್ ಇಲ್ಲ ಅಂದ್ರೆ ದಪ್ಪ ಇದ್ನಲ್ಲ, ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಹೇಳಿದ್ರೆ ಸಣ್ಣ ಆಗ್ತದ್ರೆ ಏನು ಆಗಲ್ಲ ಅಂತಾನು ಹೇಳಿ. ಅವರು ಡಾಕ್ಟರ್ ಹುಟ್ಟಬೇಕಾರೆ ಕೇಳಿದ್ರು, ದಪ್ಪ ಇದಾನೆ, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಇದು ನಿಮ್ಗೆ ಆಪರೇಷನ್ ಬೇಕಾ ಬೇಡವಾ ಅಂತ ಕೇಳಿದ್ರು. ಸೊ ಬೇಡ ನಮ್ಗೆ ಸಾಕು, ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತು ಅನ್ಕೊಂಡು ನಾವು ಬೇಡ ಆಪರೇಷನ್ ಮಾಡಿ ಅಂತ ಕೇಳಿದ್ರು. ನಮ್ ಜೀವನ ಇವನ್ಗಿನ ದಪ್ಪ ಇದ್ದ, ಸೇಮ್ ಇಬ್ರು ಒಂದೇ ಇಲ್ಲ, ಇವನೇ ಸ್ವಲ್ಪ ಜಾಸ್ತಿ ಇದ್ದ, ಜಾಸ್ತಿ ಇದ್ದ ಅಂದ್ರೆ ಅವನು ಇವನಷ್ಟೇನೆ, ನೋಡಕ್ಕೆ ಇವನ್ ಸಣ್ಣ ಕಾಣ್ತಾನೆ, ಇವಾಗ ಗುಣಗುಂಡಕ್ಕ ಅವನೇ ಪಾಪನಲ್ಲ ಹಂಗೆ ಗುಂಡ್ಗುಂಡಕ್ಕೆ ಕೆಣ್ಣಲ್ಲ ಇಟ್ಟಿಟ್ಟಪ್ಪ ಆಯ್ತು. ಇವನ್ ಹಂಗಲ್ಲ, ಅವ್ನ್ ಸೇಮ್ ನನ್ನಗೆ ಡಿಟ್ಟು, ಬಟ್ ನಾರ್ಮಲ್ ಡೆಲಿವರಿ ಮಾಡ್ಲಿಲ್ಲ, ದಪ್ಪ ಇದ್ದಾನೆ ಅನ್ಬಿಟ್ಟು 4 ಕೆಜಿ 200 ಏನೋ ಇದ್ದಲ್ವ. ನಾರ್ಮಲ್ ಮಾಡಿಲ್ಲ, ಆಪರೇಷನ್ ಮಾಡಿ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳಿದ್ರು, ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ರು, ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ತೋರ್ಸೋಣ, ಸೊ ಏನು ಆಗಿರಲ್ಲ ನಮ್ ಖುಷಿಗೆ ಅಂತ ಅನ್ಕೊಂಡಿದ್ವಿ. ಏನ್ ಆಗಿರಲ್ಲ, ದಿವಂಗೂ ಹೇಳಿದ್ರು, ದಿವಂಗೂ ಹೇಳಿದ್ರು, ದಿವಂಗೂ ಚೆಕ್ ಮಾಡಿಸಿದ್ರು. ಇವು ಬರೋ ಪ್ರತಿಯೊಂದು ಪಾಪ ಎಲ್ಲದಕ್ಕೂ ಹೇಳ್ತಾರೆ, ಹಾರ್ಟ್ ಚೆಕ್ ಮಾಡಿಸಿ, ಕಿಡ್ನಿ ಚೆಕ್, ಇದಕ್ಕೆ ಕಿಡ್ನಿನೇ ಊತ ಐತೆ ಅಂತ ಹೇಳಿದ್ರು. ಕಿಡ್ನಿನ ಊತ ಮಾಡಿಸ್ಬಿಟ್ಟಾರಲ್ಲಪ್ಪ ಅಂತ, ಆಮೇಲೆ ಏನಿಲ್ಲ ಚೆನ್ನಾಗಿ ಊಟದ ಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು, ಏನಿಲ್ಲ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ. ಎಂತ ಡಾಕ್ಟರ್ಗಳು ಎದುರಿಸೇ ಬಿಡ್ತಾರೆ. ಸೊ ಎದಕ್ಕೆ ಒಂದೊಂದ್ಸಲಿ ಅವ್ರಿಗೆ ಮಿಸ್ಟೇಕ್ ಆಗ್ಬಿಡುತ್ತೆ, ಹಂಗೇನೆ ಎಷ್ಟು ಸಲಿ ಪಾಪ ಅಡ್ಡಾಡ ಇದೆ, ಮತ್ತೆ ಹಂಗಿದೆ ಹಿಂಗಿದೆ, ಎಷ್ಟು ಎದುರಿಸಿದ್ರು ನಂಗೆ ಎದುರಿಕೆಯಿಂದಾನೇ ನಾರ್ಮಲ್ ಡೆಲಿವರಿ ಆಗಿಲ್ಲ ಅನ್ಸುತ್ತೆ, ಅನ್ಸ್ಬಿಡುತ್ತೆ. ನಂಗೆ ಎರಡು ಅನುಭವ ಆಗ್ಬಿಟ್ಟಿದೆ, ನಾರ್ಮಲ್ ಅಲ್ಲಿ ಹೆಂಗಿರ್ಬೇಕು, ಸಿಸೆಪ್ಷನ್ ಇಂದ ಹೆಂಗಿರ್ಬೇಕು ಅಂತೆಲ್ಲ ಎರಡು ಅನುಭವ ತೋರಿಸ್ಬಿಡ್ತು ದೇವದಂಗೆ. ನಾನು ಅನ್ಕೋತಿದ್ದೆ ಆಪರೇಷನ್ ಅಂದ್ರೆ ಹೆಂಗಿರುತ್ತೆ ಏನು ಅಂತ ಅನ್ಕೋತಿದ್ದೆ, ಅಷ್ಟು ತೊಂದರೆ ಆಗುತ್ತೆ ಅಂತ ಅನ್ಕೊಡ್ಲಿಲ್ಲ, ಅನ್ಕೊಂಡಿದ್ದಿಲ್ಲ. ನಮ್ ಖುಷ್ ಬೇಬಿ ತೋರಿಸಿರಲ್ಲ, ನಮ್ ಖುಷ್ ಬೇಬಿ ನೋಡಿ ಬೆಳಗ್ಗೆಯಿಂದ ತೋರಿಸಿಲ್ಲ, ನಿಮ್ಗೆ ಬೆಳಗ್ಗೆಯಿಂದ ಅಲ್ಲ, ಸಂಜೆ ಶುರು ಮಾಡಿದಾಗಿಂದ ತೋರಿಸಿಲ್ಲ. ಸೊ ಇವಾಗ ಖುಷಿ ಟಿವಿ ನೋಡಲ್ಲ, ಕಳ್ ಕಲರ್ ಕಾಣುತ್ತಲ್ಲ ಅದ ನೋಡೋದು, ಆಮೇಲೆ ಎಲ್ಲಾ ಕಡೆ ನೋಡೋದು ಫಿಸ್ ನೋಡ್ತಾನೆ, ಕಳ್ ಕಲರ್ ಇದೆಯಲ್ಲ ರೆಡ್ ಕಲರ್ ಬೇಬಿ ಇಲ್ಲಡ ಪಪ್ಪು ನೋಡು ಪಪ್ಪು ನಿದ್ದೆ ಮಾಡ್ತಿದ್ದಾರೆ, ನಿದ್ದೆ ಬಂದಿದೆ ಆದ್ರೂ ಮನಸ್ಸಿಲ್ಲ, ಇವಾಗ ಮನಸ್ಬೇಕು ಅಲ್ಲ ಮಗನೆ, ಅದಕ್ಕೆ ಸೊಪ್ಪು ಹೋಯ್ತು ಮಗ, ಅಮ್ಮ ಮನಸ್ಸಿಲ್ವಲ್ಲ ಇನ್ನು ನನ್ನ ಏನೇನು ಮಾಡ್ಕೊಂಡ್ ಕೂತವಳಲ್ಲ ಅಲ್ಲ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಟಾಟಾ, ಬಾಯ್, ಸಿ ಯು, ಬಾಯ್, ಸಿಗೋಣ.